ನಟಿ ಸಂಸದೆ ಕಂಗನಾ ರಣಾವತ್ ಅವರ ಎಮರ್ಜೆನ್ಸಿ ಮೂವಿ ಸದ್ಯದಲ್ಲೇ ಬಿಡುಗಡೆ ಆಗಬೇಕಾಗಿದೆ. ಆದರೆ ಎಮರ್ಜೆನ್ಸಿ ಸಿನಿಮಾಕ್ಕೆ ಈಗ ದೊಡ್ಡ ಒಂದು ಆತಂಕ ಶುರುವಾಗಿದೆ, ಕಂಟಕ ಶುರುವಾಗಿದೆ. ಅದೇನೆಂದರೆ ಪಂಜಾಬಿನ ಶಿರೋಮಣಿ ಅಕಾಲಿ ದಳ ಕೋರ್ಟಲ್ಲಿ ಒಂದು ಕಂಪ್ಲೇಂಟ್ ರೈಸ್ ಮಾಡಿದೆ. ಪಂಜಾಬಲ್ಲಿ ಈ ಸಿನಿಮಾ ಬಿಡುಗಡೆ ಮಾಡಬಾರ್ದು, ಪಂಜಾಬಿನ ಪ್ರತ್ಯೇಕವಾದಿಯ ಬಿಂಬಿಸುವಂತೆ ಈ ಚಿತ್ರದಲ್ಲಿ ಹೇಳಲಾಗಿದೆ, ಹಾಗಾಗಿ ಇಲ್ಲಿ ಅದನ್ನು ಬಿಡುಗಡೆ ಮಾಡಬಾರ್ದು ಅಂತ ಹೇಳಿದೆ. ಈ ಚಿತ್ರ 1975 ತುರ್ತು ಪರಿಸ್ಥಿತಿಯ ಕಥೆಯನ್ನು ಹೇಳುತ್ತದೆ ಎಂದು ಹೇಳಲಾಗುತ್ತಿದೆ. ಇದರಲ್ಲಿ ಕಂಗನಾ ರಣಾವತ್ ಅವರು ಇಂದಿರಾ ಗಾಂಧಿಯ ಪಾತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಆಗ ಇಂದಿರಾ ಗಾಂಧಿಯವರ ತೆಗೆದುಕೊಂಡ ನಿರ್ಧಾರಗಳು ಎಷ್ಟು ಕೆಟ್ಟದಾಗಿತ್ತು ಅಂತ ಈ ಚಿತ್ರದಲ್ಲಿ ಬಿಂಬಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಕಂಗನಾ ಅವರು ಇದರ ಬಗ್ಗೆ ಇದುವರೆಗೆ ಏನೂ ಹೇಳಿಲ್ಲ, ಕೋರ್ಟ್ ಕೂಡ ಇದರ ಬಗ್ಗೆ ಏನು ತೀರ್ಮಾನ ಕೈಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳಬಹುದು. ಪಂಜಾಬಲ್ಲಿ ಬ್ಯಾನ್ ಆದರೂ ಆಗ್ಬೋದು ಅಥವಾ ಮುಂದುವರಿಯಲೂಬಹುದು. ದೇಶಾದ್ಯಂತ 6 ಸೆಪ್ಟೆಂಬರ್ ಚಿತ್ರ ಬಿಡುಗಡೆ ಆಗಲಿದೆ ಎಂದು ಚಿತ್ರತಂಡ ಈಗಾಗಲೇ ಹೇಳಿಕೊಂಡಿದೆ.